ನಮಸ್ಕಾರ ಗೆಳತಿಗೊಂದು ಪತ್ರ ಇದೊಂದು ಪೂರಕ ಓದು ತರಗತಿ ಏಳನೇ ತರಗತಿ ವಿಷಯ ಕನ್ನಡ ಭಾಗ ಮೂರು ಪಾಠ ಹದಿನೆಂಟು ಮಕ್ಕಳೇ ಪಾಠದ ಹೆಸರು ಗೆಳತಿಗೊಂದು ಪತ್ರ ಇದೊಂದು ಪೂರಕ ಓದು ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಗೋಕಾಕ್ ಜಲಪಾತದಿಂದ ಅಂದರೆ ಗೋಕಾಕ್ ಇಂದ ಮತ್ತೊಂದು ಜಲಪಾತ ಯಾವುದು ಅಂದರೆ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಜಲಪಾತ ಯಾವುದೆಂದರೆ ಅದೇ ಗೊಡಚಿನ ಮಲ್ಕಿ ಜಲಪಾತ ಇದನ್ನು ನಾವು ಮಾರ್ಕಂಡೇಯ ಜಲಪಾತ ಎಂದು ಸಹ ಕರೆಯುತ್ತೇವೆ ಈ ಮಾರ್ಕಂಡೆಯ ಜಲಪಾತವು ಎರಡು ರೀತಿಯಾಗಿ ಧುಮುಕುತ್ತದೆ ಅಥವಾ ಎರಡು ಬಾರಿಯಾಗಿ ಧುಮುಕುತ್ತದೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಎತ್ತರದಿಂದ ಮತ್ತೊಂದು ಹದಿನೆಂಟು ಕಿಲೋಮೀಟರ್ ಎತ್ತರದಿಂದ ಧುಮುಕಿ ಕೆಳಗಡೆ ವಿಶಾಲವಾಗಿ ಹರಿದು ಕೊನೆಗೆ ಘೋಡಗರೆ ಎಂಬ ಸ್ಥಳದಲ್ಲಿ ಘಟಪ್ರಭವನ್ನು ಸೇರಿಕೊಳ್ಳುತ್ತದೆ ಅಲ್ವ ಮಕ್ಕಳೇ ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಈಗ ಮುಂದಿನ ಭಾಗವನ್ನು ನೋಡೋಣ ಮಧ್ಯಾಹ್ನ ನಾವು ಗೋಕಾಕ್ ಜಲಪಾತದ ಬಳಿಯಲ್ಲಿಯೇ ಊಟ ಮಾಡಿದೆವು ಯಾರು ಮಕ್ಕಳೇ ಸರಳ ಮತ್ತು ಅವರ ತಂದೆ ತಾಯಿ ಮಧ್ಯಾಹ್ನದ ಸುಮಾರು ಮಧ್ಯಾಹ್ನದ ವೇಳೆಯಲ್ಲಿ ಅವರು ಗೋಕಾಕ್ ಜಲಪಾತದಲ್ಲಿ ಊಟವನ್ನು ಮುಗಿಸಿದರು ನಂತರ ನಾವು ವಜ್ರಪೋಹ ಜಲಪಾತ ನೋಡಲು ಪ್ರಯಾಣ ಬೆಳೆಸಿದವು ಅಲ್ಲೇ ಮತ್ತೊಂದು ಜಲಪಾತ ಎಷ್ಟು ಜಲಪಾತಗಳು ನೋಡಿದರು ಮಕ್ಕಳೇ ಎರಡು ಜಲಪಾತ ಯಾವುದು ಯಾವುದು ಒಂದು ಗೋಕಾಕ್ ಜಲಪಾತ ಮತ್ತೊಂದು ಗೊಡಚಿನ ಮಲ್ಕಿ ಅಥವಾ ಮಾರ್ಕಂಡೇಯ ಜಲಪಾತ ಈಗ ಮತ್ತೊಂದು ಮಗದೊಂದು ಅಂದರೆ ಇನ್ನೊಂದು ಜಲಪಾತ ಅದು ಯಾವುದು ಎಂದರೆ ವಜ್ರಪೋಹ ಜಲಪಾತ ನೋಡಲು ಪ್ರಯಾಣವನ್ನು ಬೆಳೆಸಿದರು ಎಲ್ಲಿಂದ ಗೋಕಕ್ ಜಲಪಾತವಿಂದ ಜಲಪಾತದಿಂದ ಮಹದಾಯಿ ನದಿಯಿಂದ ಉಂಟಾದ ವಜ್ರಪೋಹ ಜಲಪಾತವು ಬೆಳಗಾವಿ ನಗರದಿಂದ ಸುಮಾರು ಐವತ್ತ ಎಂಟು ಕಿಲೋಮೀಟರ್ದಲ್ಲಿದೆ ಮಕ್ಕಳೇ ಆ ಎರಡು ಜಲಪಾತಗಳು ಗೋಕಕ್ಕಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಗೋಕಾಕ್ ಜಲಪಾತ ಕೇವಲ ಆರು ಕಿಲೋಮೀಟರ್ ಎಲ್ಲಿಂದ ಗೋಕಾಕ್ ಪಟ್ಟಣದಿಂದ ಜೊತೆಗೆ ಇನ್ನೊಂದು ಎಷ್ಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಯಾವ ಜಲಪಾತ ಮಾರ್ಕಂಡೆಯ ಜಲಪಾತ ಆದರೆ ವಜ್ರಪೋಹ ಜಲಪಾತ ಬೆಳಗಾವಿಯಿಂದ ಸುಮಾರು ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಈ ವಜ್ರಪೋಹ ಜಲಪಾತವು ಮಹದಾಯಿ ನದಿಯಿಂದ ಉಂಟಾಗಿದೆ ಪಶ್ಚಿಮ ಘಟ್ಟದಿಂದ ದಟ್ಟ ಹಸಿರು ಕಾಡಿನ ನಡುವೆ ಸಾಲಾಗಿ ಬರುವ ಮಹದಾಯಿಯನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಆ ನದಿ ವಜ್ರಪೋಹ ನದಿ ಹೇಗೆ ಬರುತ್ತೆ ಅಂದರೆ ಪಶ್ಚಿಮ ಘಟ್ಟದಿಂದ ಹರಿದು ಕಾಡಿನ ಮಧ್ಯೆ ಸಾಲಾಗಿ ಬರುವಂತಹ ಆ ಮಹದಾಯಿ ನದಿಯನ್ನು ನೋಡುವುದೇ ಒಂದು ಕಣ್ಣಿಗೊಂದು ಹಬ್ಬವಾಗಿದೆ ಸುಮಾರು ಇನ್ನೂರು ಹಡಿಗಳ ಆಳಕ್ಕೆ ಧುಮುಕುವಾಗ ಬಂಡೆಗಳಿಗೆ ಅಪ್ಪಳಿಸಿ ತುಂತುರು ತುಂತುರು ಹನಿಗಳಾಗಿ ಚುಮ್ಮುತ್ತದೆ ಮಕ್ಕಳೇ ಇದು ಎಷ್ಟು ಹಡಿಗಳ ಎತ್ತರದಿಂದ ಧುಮುಕುತ್ತದೆ ಇನ್ನೂರು ಹಡಿಗಳ ಎತ್ತರದಿಂದ ಕೆಳಕ್ಕೆ ಆಳಕ್ಕೆ ಧುಮುಕುತ್ತದೆ ಸುಮಾರು ಇನ್ನೂರು ಆಳಕ್ಕೆ ಅಲ್ಲಿ ಕೆಳಗಡೆ ಬಂಡೆಗಳಿರೋದ್ರಿಂದ ಯಾವಾಗ ಮೇಲಿನಿಂದ ಜೋರಾಗಿ ಆ ಬಂಡೆಗಳ ಮೇಲೆ ಬೀಳುತ್ತೋ ಆಗ ನೀರೆಲ್ಲ ಚದರು ತುಂತುರು ತುಂತುರು ಆಗಿ ಹನಿಗಳಾಗಿ ಎಲ್ಲ ಕಡೆ ಚುಮ್ಮುತ್ತದೆ ಪ್ರತಿಯೊಂದು ಹನಿಯೂ ಮೇಲೂ ಸೂರ್ಯನ ಕಿರಣಗಳು ಬಿದ್ದು ಪ್ರತಿ ಹನಿಗೂ ವಜ್ರದ ಕಾಂತಿಯನ್ನು ತುಂಬುತ್ತಾನೆ ನೋಡಿ ಯಾಕೆ ವಜ್ರಪೋಹ ಅಂತ ಕರೀತಾರೆ ಅಂದರೆ ಯಾವಾಗ ಇನ್ನೂರು ಹಡಿಗಳ ಎತ್ತರದಿಂದ ಕೆಳಗಡೆ ಬೀಳುತ್ತೋ ಕೆಳಗಡೆ ಬಿದ್ದಾಗ ಯಾವ ಬಂಡೆಗಳ ಮೇಲೆ ಬೀಳುತ್ತೆ ಬಂಡೆಗಳ ಮೇಲೆ ನೀರು ಬಿದ್ದಾಗ ನೀರು ಚುಮ್ಮುತ್ತೆ ಸುತ್ತಲೂ ಚುಮ್ಮಿದಾಗ ಆ ಹನಿಯ ಮೇಲೆ ಪ್ರತಿಯೊಂದು ಹನಿಯ ಮೇಲೂ ಸೂರ್ಯನ ಕಿರಣ ಕಿರಣಗಳು ಬೀಳ್ತವೆ ಆಗ ಬಿದ್ದಾಗ ಪ್ರತಿಯೊಂದು ಹನಿಯೂ ಸಹ ವಜ್ರದಂತೆ ಹೊಳೆಯುತ್ತದೆ ಆಗ ಆದ್ದರಿಂದ ಇದನ್ನು ಸಹಸ್ರ ಹನಿಗಳ ವಜ್ರದಂತೆ ಪಳಪಳ ಹೊಳೆಯುತ್ತದೆ ಎತ್ತ ನೋಡಿದರೂ ನೀರು ಎಲ್ಲಿರುತ್ತೋ ಅಲ್ಲೆಲ್ಲ ಸೂರ್ಯನ ಕಿರಣಗಳು ಬಿದ್ದಿದಾಗ ಪಳಪಳಪಳ ಅಂತ ಹೊಳೆಯುತ್ತೆ ಆದ್ದರಿಂದ ಇದನ್ನು ವಜ್ರಪೋಹ ಎಂದು ಕರೆಯುತ್ತೇವೆ ಆ ಕಾರಣದಿಂದ ಇದನ್ನು ವಜ್ರಪೋಹ ಜಲಪಾತವೆಂದು ಕರೆಯುವರು ಇದು ಚಿತ್ತಾಕರ್ಷಕ ಸುಂದರ ಕಾಮನ ಬಿಲ್ಲನ್ನು ಸೃಷ್ಟಿಸಿ ನಿಸರ್ಗದ ಸೊಬಗೆಗೆ ಸರಿ ಸಮ ಮತ್ತೊಂದಿಲ್ಲ ಎಂಬುದನ್ನು ಸಾರುತ್ತದೆ ಯಾಕೆ ಅಂತ ಹೇಳಿದರೆ ಇದನ್ನು ನೋಡಲು ತುಂಬ ಆಕರ್ಷಕವಾಗಿರೋದ್ರಿಂದ ಮತ್ತೆ ಸುಂದರವಾಗಿರುತ್ತೆ ಯಾವಾಗ ಅನಿಗಳು ಚದುರು ಹೋದಾಗ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದಾಗ ವಜ್ರದಂತೆ ಕಾಂತಿಯಾಗುತ್ತೋ ಅಲ್ಲೇ ಕಾಮನ ಬಿಲ್ಲು ಸೃಷ್ಟಿಯಾಗಿ ನಿಸರ್ಗದ ಒಂದು ಸೊಬಗಿಗೆ ಮತ್ತೊಂದು ಯಾವುದೂ ಇಲ್ಲ ಅಂತ ಇದು ವಜ್ರಪೋಹ ಜಲಪಾತ ಹೇಳುತ್ತದೆ ಜೊತೆಗೆ ಈ ಜಲಪಾತ ಸುಂದರ ನೋಟವನ್ನು ಎಷ್ಟು ಸಲ ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆನಿಸುತ್ತದೆ ಈ ಸುಂದರ ಸೊಬಗನ್ನು ನೋಡಿದಷ್ಟು ಮತ್ತೆ 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 ನೋಡಬೇಕು ಅಂತ ಅನಿಸುತ್ತದೆ ಈ ಜಲಪಾತಗಳ ನಿಸರ್ಗದ ಸವಿನೋಟವನ್ನು ನೋಡಿ ಮನಸ್ಸು ನವಿಲಿನಂತೆ ಗರಿಗೆದರಿ ಕುಣಿತಾಡಿ ವರ್ಣಿಸಲಾಗದ ಆನಂದವನ್ನು ಮಾಡುತ್ತದೆ ಯಾವಾಗ ಈ ನಿಸರ್ಗದ ಪರಿಸರದ ಸೊಬಗನ್ನು ಆ ಪರಿಸರದ ಮಧ್ಯದಲ್ಲಿ ಜಲಪಾತಗಳನ್ನು ನೋಡ್ತೀವೋ ನಮ್ಮ ಮನಸ್ಸು ನವಿಲಿನಂತೆ ರೆಕ್ಕೆ ಬಿಚ್ಚಿ ನವಿಲು ಹೇಗೆ ಕುಣಿಯುತ್ತದೆ ಹಾಗೆ ನಮ್ಮ ಮನಸ್ಸು ಮನಸ್ಸು ಕುಣಿಯುತ್ತದೆ ಆ ಮನಸ್ಸು ಆನಂದವನ್ನು ಉಂಟು ಮಾಡುತ್ತದೆ ನಮ್ಮ ಕನ್ನಡ ನಾಡಿನಲ್ಲಿ ಇನ್ನೂ ಅನೇಕ ಪ್ರಸಿದ್ಧ ಜಲಪಾತಗಳಿವೆ ಅವಕಾಶ ಸಿಕ್ಕಾಗ ಅವುಗಳನ್ನು ವೀಕ್ಷಿಸಬೇಕು ಮುಂಬರುವ ಬೇಸಿಗೆ ರಜೆಯಲ್ಲಿ ರಜೆಯಲ್ಲಿ ಇಬ್ಬರೂ ಸೇರಿ ಪ್ರವಾಸ ಹೋಗೋಣ ಗೆಳತಿಗೆ ಹೇಳ್ತಿದ್ದಾಳೆ ಇದೇ ರೀತಿಯ ಅನೇಕ ಜಲಪಾತಗಳು ನಮ್ಮ ಕರ್ನಾಟಕದಲ್ಲಿ ಇವೆ ನಮಗೆ ಮುಂದೆ ಮುಂದೊಂದು ದಿನ ಅಂದರೆ ರಜೆಗಳಲ್ಲಿ ನಮಗೆ ಅವಕಾಶ ಸಿಕ್ಕಾಗ ನಾವಿಬ್ಬರೂ ಸಹ ಪ್ರವಾಸಕ್ಕೆ ಹೋಗೋಣ ಎಂದು ಸರಳ ಈ ಪತ್ರದಲ್ಲಿ ಬರೆದಿದ್ದಾಳೆ ಯಾವುದಕ್ಕೂ ನೀನು ಸಿದ್ಧವಾಗಿರು ಪರೀಕ್ಷೆಗೆ ಸಿದ್ಧತೆ ನಡೆಸಬೇಕು ನಿಮ್ಮ ತಂದೆ ತಾಯಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಯಾವುದಕ್ಕೂ ನೀನು ಸಿದ್ಧವಾಗಿರು ರಜೆಗಳಲ್ಲಿ ಪರೀಕ್ಷೆಗೆ ನಾನು ಸಿದ್ಧತೆ ಆಗಬೇಕು ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಅಂತಹ ಹೇಳಿ ಹೇಳಿದಳು ಮುಂದಿನ ಬಾರಿ ಖಂಡಿತ ನಿಮ್ಮ ಊರಿಗೆ ಬರುತ್ತೇನೆ ಮುಂದಿನ ಬಾರಿ ಖಂಡಿತ ನಿಮ್ಮ ಊರಿಗೆ ಬರುತ್ತೇನೆ ಇಂತಿ ನಿನ್ನ ಪ್ರೀತಿಯ ಗೆಳತಿ ಯಾರು ಸರಳ ಕೆ ಅಲ್ವಾ ಯಾರಿಗೆ ಬರೆದಿರೋದು ಪತ್ರ ಇವರಿಗೆ ಕುಮಾರಿ ಸಹನಾ ಎಂ ಏಳನೇ ತರಗತಿ ಆ ವಿಭಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಯಚೂರು ಮಕ್ಕಳೇ ಅರ್ಥ ಆಯ್ತಲ್ವಾ ಒಂದು ಪತ್ರದಲ್ಲಿ ನಮ್ಮ ವೈಯಕ್ತಿಕವಾಗಿ ಹೇಗೆ ನಮ್ಮ ಭಾವನೆಗಳನ್ನು ಹೇಗೆ ವ್ಯ ವ್ಯಕ್ತಪಡಿಸ್ಬೋದು ಅಂತ ಅಲ್ವಾ ಇನ್ನು ಮುಖ್ಯಾಂಶಗಳು ಪಾಠದ ಹೆಸರು ಪಾಠದ ವಿವರಣೆ ಇನ್ನು ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಮಹದಾಯಿ ನದಿಯಿಂದ ಯಾವ ಜಲಪಾತ ಉಂಟಾಗುತ್ತದೆ ಪ್ರಶ್ನೆ ಎರಡು ವಜ್ರಪೋಹ ಜಲಪಾತ ಎಷ್ಟು ಹಡಿಗಳ ಆಳಕ್ಕೆ ಧುಮುಕುತ್ತದೆ ಪ್ರಶ್ನೆ ಮೂರು ಈ ಪತ್ರವನ್ನು ಯಾರು ಯಾರಿಗೆ ಬರೆದಿದ್ದಾರೆ ಮಕ್ಕಳೇ ಈ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದು